ಒಂದು ಮನೆಯ ಒಳಗೆ ಒಂದು ಕಥೆನ ಹಿಂಗೂ ಹೇಳ್ಬೋದು ಅಂದರೆ ನಾನು 10 ಸರಿ ಹ್ಯಾಟ್ಸ್ ಆಫ್ ಹೇಳ್ತೀನಿ. ಎರಡನೇ ವಂಡರ್ಫುಲ್. 10 ಸರಿ ಹ್ಯಾಟ್ಸ್ ಆಫ್ ಹೇಳ್ತೀನಿ. ತುಂಬ ಕಷ್ಟ, ಪೆನ್ ಹಿಡಿಯೋದೇ ಕಷ್ಟ, ಹಿಡಿದ ಮೇಲೆ ಜನರು ಕೂರಿಸುವಂಥ ಕತೆ ಬರೆಯೋದು ಕಷ್ಟ, ಅದಾದಮೇಲೆ ಅದು ತಕ್ಕನಾಗ ಸಂಭಾಷಣೆ ಬರೆಯೋದು ಕಷ್ಟ. ನಂಗೆ ತುಂಬ ದೊಡ್ಡ ಅನುಭವ ಇದೆ ಪಾಪ. ಎಲ್ಲರಿಗೂ ಒಂದು ಆಸೆ ಇದೆ, ಸಿನಿಮಾ ಮಾಡ್ತೀನಿ ಸರ್, ನಾಳೆ ಸಕ್ಕಂಥ ಒಳ್ಳೆ ಪ್ರೊಡ್ಯೂಸರ್ ಹಿಡಿದೀನಿ ಸರ್, ಒಳ್ಳೆ ಕಾಸು ಇದೆ ಸರ್, ಅವ್ರಿಗೆ ಯಾವುದು ಹೋದ್ರೂ ಏನು ಸಮಸ್ಯೆ ಇಲ್ಲ ಸರ್ ಅಂತ ಅನ್ನೋದು ವರ್ಗ ದೊಡ್ಡದಿದೆ ಇವಾಗ ಸರ್. ಒಂದು ಸಿನಿಮಾ ಮಾಡ್ತೀನಿ ಸರ್, ನನ್ನ ಬಜೆಟ್ ಚಿಕ್ಕದು ಸರ್, ಬಟ್ ನಾನು ಗೆದ್ದೇ ಗೆಲ್ತೀನಿ ಸರ್, ಒಳ್ಳೆ ಸ್ಕ್ರಿಪ್ಟ್ ಕೊಟ್ಟಿದ್ದೀನಿ ಸರ್, ಯು ಜಸ್ಟ್ ಲಿಸನ್ ಸರ್ ಅಂತ ಹೇಳೋರು 10% ಬಂದ್ಬಿಟ್ಟವ್ರು. ಆ 10%ಅಲ್ಲಿ ನೀವು ಒಬ್ಬರು. ಅದನ್ನೇ ವೆರಿ ಗುಡ್ ಸ್ಕ್ರಿಪ್ಟ್, ತುಂಬ ಚೆನ್ನಾಗಿದೆ, ನಗುವಿಗೆ ಬರ ಇಲ್ಲ. ಇನ್ನು ಎರಡನೇದು ನನ್ನ ತಮ್ಮನ ಬಗ್ಗೆ ನಾನು ಹೇಳಬೇಕು. ಆತ ಅವನ ನನಗೆ ಸ್ವಲ್ಪ ಆ್ಯಕ್ಷನ್ನು ಅಥವಾ ಇನ್ನೊಂದು ಸೆಂಟಿಮೆಂಟು ಇದೆಲ್ಲ ಮೂಡು ಸ್ವಿಂಗ್ ಆಗುತ್ತೆ ನನಗೆ. ಬಟ್ ಕೋಮಲ್ ಮಾಡೋ ಕಾಮಿಡಿ ನಾನು ನೋಡ್ದಂಗೆ ನಾನೇ ತುಂಬ ಸರಿ ಅಂದ್ಕೊಂಡೆ, ಇವನ್ ಥರ ಕಾಮಿಡಿ ಕಲಿಬೇಕಲ್ಲ ನಾನು. ಬುಲೇ ಚೆನ್ನಾಗಿ ಮಾಡ್ತಾನಲ್ಲ ಕಾಮಿಡಿ, ಇವನ್ ಥರ ಮಾಡಿದೆ ಚೆನ್ನಾಗಿರ್ತದೆ. ಅವನಲ್ಲಿ ಒಂದು ಇನೋಸೆನ್ಸ್ ಕಾಮಿಡಿ ಇದೆ, ಭಾಳ ಕಷ್ಟ ಅದು ಪ್ಲೇ ಮಾಡೋದು. ಅದರಲ್ಲಿ ಅವನು ಪರಿಣಿತ. ನಾನು ಅದನ್ನೇ ಅವನಿಗೆ ಯಾವಾಗಲೂ ಹೇಳ್ತೀನಿ, ನೀನು ನಗಿಸ್ಬಿಡೋ, ನಿನ್ನ ಮುಟ್ಟಕ್ಕಾಗಲ್ಲ ಯಾರೂ, ನೀನು ನಗಿಸು ಅಷ್ಟೇ, ಏನು ಮಾಡೋಕ್ಕೆ ಹೋಗ್ಬೇಡ, ಚೆನ್ನಾಗಿ ನಗಿಸು ಎಲ್ಲರಿಗೂ. ಸೊ ಈ ಸರಿ ಕ್ರಿಸ್ಟಲ್ ಪಾರ್ಕ್ ಅವರು ನಮ್ಮ ಚಂದ್ರಶೇಖರ್ ಯು ಹ್ಯಾವ್ ಡನ್ ದಟ್, ನಗಿಸೋ ಅಂತ ಒಂದು ಒಳ್ಳೆ ಅದ್ಭುತ ಚಿತ್ರ ಮಾಡಿದ್ದಾರೆ. ಕೋಮಲ್ ಅವನ ಬಾಲ್ಯದಿಂದ ನೋಡಿರೋಂಥ ಹುಡುಗ. ನಾನು ಅವನೊಂದು 17 ವರ್ಷ ಇದ್ದಾಗ ನನ್ನ ಜೊತೆ ಕಂಪನಿ ಕೊಡೋನು. ನಮ್ಮಪ್ಪ ಅವನಿಗೊಂದು ಬೈಕ್ ಕೊಡಿಸಿದ್ದು. ಈಗ ಭಾಳ ಮಾರ್ಕೆಟ್ ಬಂದಿದೆ ಬೈಕ್, ಅದು ಹೆಸರೇನ ಮಾರ್ಕೆಟ್ ಅಲ್ಲ ರೀ, RX ಬುಲೆ ಮಾರ್ಕೆಟ್ ಇವಾಗ, ಅದಕ್ಕೆ 2 ಲಕ್ಷಕ್ಕೆಲ್ಲ ತಗೋತಾರಂತೆ. ಅದನ್ನು ಗುಜರಿಗೆ ಹಾಕ್ಬಿಟ್ಟು ಅವ್ನು ತೊಗೊಂಡಂಗೆ, ಅವನು ಅದರಲ್ಲಿ ಬರೋನು. ನನ್ನ ಜೊತೆ ಬಂದಾಗ ನಾನು ಒಂದೇ ಎಪಿಸೋಡ್ ಚೆನ್ನಾಗಿ ನೆನಪಿದೆ, ಹೇಳಕ್ಕೆ ಹೋಗ್ಬಾರ್ದು. ಎಲ್ಲ ದೊಡ್ಡ ದೊಡ್ಡವರಿದ್ದು, ದೊಡ್ಡ ದೊಡ್ಡ ಡೈರೆಕ್ಟ್ರು ಎಲ್ಲ ಇದ್ದರು. ನಾನು ಏನು ತಮ್ಮ ಅಲ್ವಾ ನೋಡಲಿ, ಇವನು ಸಿನಿಮಾ ರಂಗ ನೋಡೋಕ್ಕೆ ಬಂದೇನೆ ಬರಪ್ಪ ಅಂತ ಕರ್ಕೊಂಡೋದಾಗ ಇವನು ಮುಂದೇ ಆಲ್ ಟೈಪ್ ಆಫ್ ಲ್ಯಾಂಗ್ವೇಜಸ್ಸಲ್ಲಿ ಬೈಸ್ಕೊಂಡೆ ನಾನು. ಯಾವಾಗ ಇಲ್ಲಿ ಬಂದೆ, ಏನಕ್ಕೆ ಬಂದೆ, ಯಾವ ನನ್ನ ಮಗ ಹೇಳ್ದ ಬರೋಕ್ಕೆ ನಿನಗೆ, ಆಳು ಮೂಳು ಎಲ್ಲ ಬೈತಾವ್ರೆ, ಇವನು ಅಮ್ಮ ಯಾಕಂತಾನೆ ನೋಡ್ದ. ಏನು ನಮ್ಮ ಅಣ್ಣನಿಗೆ ಹೆಂಗೆ ಬೈದ್ಬಿಟ್ರಲ್ಲ. ಬೈಕಲ್ಲಿ ಬರ್ತಾಯಿದ್ದೀವಿ, ಅದು ಯಾರು ಅಂದರೆ ನಮ್ಮ ವಿಷ್ಣು ಅವ್ರದ್ದು ಬರಿಯಲ್ ಗ್ರೌಂಡ್ ಆಗಿತ್ತಲ್ಲ, ನಮ್ಮ ಬಾಲಣ್ಣ ಅವ್ರಷ್ಟು ಯಾವಾಗ ಕಾಡಿದ್ದಂಗಿತ್ತು. ನಾವು ಬರಬೇಕಾದ್ರೆ ರಸ್ತೆಯಲ್ಲಿ ಅವು ಇವೆಲ್ಲ ಬರೋದು ಅಡ್ಡ. ಆಗ ಅವನಿಗೆ ಮನಸ್ಸಿನಲ್ಲಿ ಒಂದು ಅಕ್ರೋಧಾಗ್ನಿ ಬಂತು, ತನ್ನ ಅಣ್ಣನಿಗೆ ಈ ಥರ ಇದೆಯಾ. ಅವನು ಯಾವತ್ತೂ ಎಕ್ಸೈಟಾಗಿ ಮಾತಾಡಿದವನಲ್ಲ, ಸ್ವಲ್ಪ ಭಯಭಕ್ತಿಯಲ್ಲಿ ಮಾತಾಡೋನು. ಅವತ್ತು ಅಣ್ಣ ಬರೆದಿಟ್ಕೋ, ನೀನು ತಿರ್ಗಾ ಮೇಲೆ ಬಂದಿಲ್ಲ, ನೀವು ಅವ್ನು ಏನು ಲ್ಯಾಂಗ್ವೇಜ್ ಬರ್ತೋ ಎಲ್ಲ ಹೇಳ್ಬಿಟ್ಟು ಅದನ್ನು ಹೇಳ್ದ. ಈಗ ನಾನು ನೋಡಿ ನಕ್ಕು ನಾನು ನಗು ಬಂದ್ಬಿಡ್ತದ. ಈಗ ಆ ಫಿಲಮಲ್ಲೆಲ್ಲ ಅಂದಲ್ಲ ಅದು ರಿಯಲಾಗಿ ಹೇಳ್ಬಿಟ್ಟ ನನಗೆ, ಅಂದರೆ ಅವನಲ್ಲಿ ಒಂದು ಉದ್ವೇಗ ಬಂದ್ಬಿಡ್ತು. ನಮ್ಮ ಅಣ್ಣನ್ನ ಹಿಂಗೆ ಅಂದ್ಬಿಟ್ರ, ನಮ್ಮ ಅಣ್ಣನ ನಾನು ನೋಡಬೇಕು ಅಂತ. ಇವತ್ತು ಭಾಳ ಹೆಮ್ಮೆ ಇದೆ ಈ ಪ್ರಪಂಚದಲ್ಲಿ, ಯಾರಿಗೆ ಹೆಮ್ಮೆ ಇದೆಯೋ ಇಲ್ವೋ ಅವ್ರ ಅಣ್ಣನ ನೋಡಿ ಆನಂದ ಪಡೋದು. ಆಹ್ ನಮ್ಮಣ್ಣ ಬೆಳೆದ ಇವೆಂಟ್ ದೇರ್, ನಮ್ಮಣ್ಣ ಅಲ್ಲಿ ಹೋಗಿದ್ದಾನೆ ಸಾಲ್. ಹಂಗೆ ಅವನು ಬಾಲ್ಯಾವಸ್ಥೆಯಿಂದ ನೋಡ್ಕೊಂಬಂದವನು. ಅವನ ದೊಡ್ಡ ಪಾಠ ಏನಂದರೆ ಅಣ್ಣನ ಏಳು ಬೀಳು ಎಲ್ಲವೂ ನೋಡಿದ್ದಾನೆ. ಎದ್ದಾಗ ಹೊಗಳೋದು, ಬಿದ್ದಾಗ ತೆಗಳೋದು, ತಿವಿಯೋದು, ಹರಿಯೋದು, ಒಗೆಯೋದು ಎಲ್ಲವೂ ನೋಡ್ಬಿಟ್ಟಿದ್ದಾನಲ್ಲ. ಹಂಗಾಗಿ ಅವನು ಇಸ್ ಬಿಕಮ್ ಸೀಸನ್ಡ್. ಕೆಲವರಿಗೆ ಅನುಭವ ಪಡೆದು ಸೀಸನ್ ಆಗ್ತಾರೆ. ಭಾಳ ಕಷ್ಟ ಹೋಯ್ ಸಾರ್, ಜೀವನ ಹಿಂಗಾಯಿತು ಹಂಗಾಯಿತು ಅಂತ. ಅವ್ರ ಮಕ್ಕಳಿಗೆ ನಮ್ಮಪ್ಪನಿಗೆ ಹಂಗಾಯ್ತು ಅಂತಪ್ಪ ನಾ ಮಾಡಲ್ಲಪ್ಪ ಕೆಲಸನ ಅಂತ ಅಂದ್ಬಿಟ್ಟು ಅವ್ರು ತಯಾರಾಗ್ಬಿಡ್ತಾರಲ್ಲ, ಹಂಗೆ ತಯಾರಾಗ್ಬಿಟ್ಟವನು. ಸ್ವಲ್ಪ ಗ್ಯಾಪ್ ಇತ್ತು, ಗ್ಯಾಪ್ಗೂ ನಾನೇ ಕಾರಣ. ಸ್ವಲ್ಪ ನನಗೆ ಸೆಂಟಿಮೆಂಟ್ ಫೆಲೋ ನಾನು, ಅವ್ಲ್ಯಾಂಡ್ ಸೋ ಮೆನಿ ಥಿಂಗ್ಸ್ ಏನೋ ಗೊತ್ತಿದೆ ನನಗೆ. ತುಂಬ ಜನ ನಂಬ್ತಿರಲಿಲ್ಲ ಅವಾಗೆಲ್ಲ ಹೇಳ್ದಾಗ, ಏನ ಹುಚ್ಚ ಹೇಳ್ತಾವನಿಂದ. ಈಗ ಹೌದಲ್ಲ, ಏನೋ ಬೇರೆ ಹೇಳ್ತಾವನಲ್ಲ ಇವನು ಅಂತ. ಅದು ಗೊತ್ತಿಲ್ಲ, ಯಾರೋ ಒಬ್ಬರು ಹೇಳ್ತಾರೆ ನಾನು ಹೇಳ್ತೀನಿ, ನನ್ನ ಯೋಗ್ಯತೆ ಇದ್ದಷ್ಟು. ಅವನು ಹೇಳಿದ್ದೆ ಸಮಯ ಬರೋವರೆಗೂ ಬೇರೆ ವ್ಯವಹಾರ ಮಾಡೋದು, ಸಮಯ ಬಂದಾಗ ಕಮ್ ಬ್ಯಾಕ್. ಭಾಳ ಒಳ್ಳೆ ವ್ಯವಹಾರ, ತನ್ನ ಕೆಲಸ ಕಾರ್ಯ ಮಾಡಿಕೊಂಡಿದ್ದ. ಯಸ್ ಕಮ್ ಬ್ಯಾಕ್, ಒಳ್ಳೊಳ್ಳೆ ಚಿತ್ರಗಳನ್ನ ಆಯ್ಕೆ ಮಾಡ್ಕೊಂಡಿದ್ದಾನೆ. ಇನ್ನು ನಮ್ಮ ಮಾಧ್ಯಮದ ಬಗ್ಗೆ ನಾನೇನು ಹೇಳೋದು, ನಮ್ಮ ಆಸರಣ ಇಲ್ಲಿ ಕೂತಿದ್ದಾರೆ, ನಮ್ಮ ಹಳೆ ಫ್ರೆಂಡು, ನನ್ನ ಗ್ರೋತ್ ಎಲ್ಲ ನೋಡಿದವರು ಅವರೆಲ್ಲ. ಇನ್ನೆಲ್ಲ ಸುಮಾರು ಜನ ಇದ್ದಾರೆ, ನಮ್ಮ ನಾಗು ಇದ್ದಾನೆ, ಇವನಿದ್ದಾನೆ. ಮಾಧ್ಯಮ ಮತ್ತು ಸಿನಿಮಾ ನಾಣ್ಯದ ಎರಡು ಮುಖಗಳು. ಇವರನ್ನು ಬಿಟ್ಟು ಅವ್ರು ಬದುಕೋಕ್ಕಾಗಲ್ಲ, ಅವ್ರನ್ನ ಬಿಟ್ಟು ಇವರು ಬದುಕೋಕ್ಕಾಗಲ್ಲ.
ನಾವಂತೂ ಆ ಕಾಲದಿಂದ ಬಂದವರು, ನಮಗೆ ಫಸ್ಟು ಹೇಳ್ಕೊಟ್ಟಿದ್ದು, ನಮ್ಮನ್ನು ಭುಜ ತಟ್ಟಿದ್ದು, ನಮಗೆ ಬೆಳೆಸಿದ್ದು, ಇವತ್ತು ಹೇಳ್ತೀನಿ, ನಾಳೆನೂ ಹೇಳ್ತೀನಿ. ನಾನು ಗೊತ್ತಿಲ್ಲದೆ ಇರೋ ಕಾಲದಲ್ಲಿ ಪೇಪರಲ್ಲಿ ಬರೆಯೋರು, ಭಾಳ ಒಳ್ಳೆ ನಟ, ಒಂದು ಸಖತ ಮುಂದೆ ಬರ್ತಾನೆ, ನಾನು ಇರಲೇ ಇಲ್ಲ ಅವಾಗ ಬರೆದ್ಬಿಡೋರು. ಆ ಶುಭ ಹರಕೆಗಳೇ ಬೆಳೆಸ್ತವ್ದು, ಇವತ್ತು ನಾಳೆ ನಾಡದ್ದು. ನಾನು ನಂಬಿರೋದು, ಬೇರೆ ಯಾರು ನಂಬೋರೋ ಬಿಟ್ಟಿಲ್ಲೋ ನನಗೆ ಗೊತ್ತಿಲ್ಲ. ಮಾಧ್ಯಮನ ಮಾತ್ರ ನಾನು ಬೈದೆ, ನಮ್ಮ ತಾಯಿ ಬೈದಂಗೆ ಆಗ್ತದೆ, ನಾನು ಬೈಕೊಳಕ್ಕೆ ಹೋಗಲ್ಲ. ಬಿಕಾಸ್ ತುಂಬ ಹಾರ್ಡ್ ವರ್ಕ್ ಮಾಡ್ತಾರೆ. ಯಾರೋ ನಾವು ಯಾರು ರೀ, ನಮ್ಮನ್ನು ಯಾಕೆ ಹೊಗಳ್ಬೇಕು ಅವರು? ಯಾಕೆ ನಮ್ಮನ್ನು ಎತ್ತಬೇಕು? ಯಾಕೆ ನಮ್ಮ ಬಗ್ಗೆ ಹೇಳಬೇಕು? ಏನೋ ಒಂದು ಅವ್ರಿಗೆ ಅನಿಸುತ್ತೆ, ಬೆಳೀಲಿ ಕನ್ನಡದಲ್ಲೂ ಭಯ, ಅವನ ಬರ್ತಿದ್ದಾನೆ, ಬೆಳೀಲಿ ಅವನೊಬ್ಬ ಸ್ಟಾರ್ ಆಗಲಿ. ಆ ಥರ ನೀವೆಲ್ಲ ಇವತ್ತು ಅನೇಕರನ್ನ ಬೆಳೆಸಿದಿರಿ. ಇದರ ಜೊತೆಗೆ ನಾನು ಭಾಳ ವಿನಯಪೂರ್ವಕವಾಗಿ ನಿಮಗೆ ನಾನು ಪ್ರಾರ್ಥನೆ ಮಾಡೋದು ಒಂದೇ, ಎಷ್ಟು ಸಾಧ್ಯವೋ ಸ್ವಲ್ಪ ಸ್ವಾರ್ಥಿಗಳ ಥರ ನಮ್ಮ ಕನ್ನಡ ಸಿನಿಮಾನ ಜಾಸ್ತಿ ನೀವು ಪ್ರಮೋಟ್ ಮಾಡಿಸ್ಕೊಳ್ಳಿ, ಅಷ್ಟೇ ನಾನು ಕೇಳಿದ್ದೀನಿ. ಎಲ್ಲದರಲ್ಲೂ ನಾವು ಈ 300 ಚಿತ್ರದಲ್ಲಿ ನಾನಿರೋಕ್ಕಾಗಲ್ಲ. ಯಾವಾಗಲೂ ನಾವು ಮುಂಚೆ ಜೀವನ ಆಗಿತ್ತು, ಅದು ನಾವು ಮಾಡ್ತಿದ್ದೀವಿ. ಇವಾಗ ನಾವು ಆಯ್ಕೆ ಮಾಡ್ಕೊತಿದ್ದೀವಿ, ನಾವೆಲ್ಲ ಸರಿತಾ ಇದ್ದೀವಿ ಸೈಡಿಗೆ. ಇನ್ನು ಬರುವಂಥವ್ರು ಯಾರೇ, ಹುಡುಗರಾಗಲಿ, ದೊಡ್ಡವರಾಗಲಿ, ಕಷ್ಟದಲ್ಲಿರೋರಾಗಲಿ, ತಂತ್ರಜ್ಞ ಆಗಲಿ, ಡೈರೆಕ್ಟರ್ ಆಗಲಿ, ಕ್ಯಾಮ್ರಾಮ್ಯಾನ್ ಆಗಲಿ, ಎರಡು ಅಕ್ಷರದಲ್ಲಿ ನಿಮ್ಮ ಪ್ರೀತಿಯಿಂದ ಎತ್ತಿ ಅಷ್ಟೇ. ಈ ಚಿತ್ರ ಚೆನ್ನಾಗಿದೆ, ನಗು ಬರುತ್ತೆ, ನಿಮ್ಮ ಮುಖಾಂತರ ಇದು ಜನರಿಗೆ ತಲುಪಲಿ, ಎಲ್ಲರಿಗೂ ಗೊತ್ತಾಗಲಿ, ಇದ್ರ ನಗು ಸಿಗುತ್ತೆ ಅಂತ ಹೇಳಿ ನನ್ನ ಶುಭ ಹಾರೈಕೆನ ಹೇಳಿ ನನ್ನ ಮಾತು ಮುಗಿಸ್ತೀನಿ. ಒಳ್ಳೆಯದಾಗಲಿ, ಧನ್ಯವಾದ, ನಮಸ್ಕಾರ, ಲವ್ ಯು ಆಲ್. ಪ್ರತಿಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.